ನಾವೇ ಅವರಿಬ್ಬರು ಪ್ರೀತಿಗೆ ಸಾಕ್ಷಿ ಈ ವಿಷಯ ನಿಮ್ಮತ್ರ ಹೇಗೆ ಹೇಳೋದು ಅಂತ ಆದಿತ್ಯ ಸರ್ ಮತ್ತೆ ಪಾರ್ವತಿ ಅವರು ತುಂಬಾ ಒತ್ತಾಡ್ತಾ ಇದ್ರು ಅದಕ್ಕೆ ಈ ಪ್ರೀತಿ ವಿಷಯ ಗೊತ್ತಿರೋ ನಾವೇ ನಿಮ್ಮ ಮನೆ ಹತ್ರ ಮಾತಾಡೋದಕ್ಕೆ ಅಂತ ಹೊರಟಿದ್ವಿ ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದ್ರಿ ಪ್ಲೀಸ್ ಯಾಮಿನಿ ಅವರೇ ಪ್ರೋ ಲೈಫ್ ಇಂದ ದೂರ ಹೋಗಿ ಹೋಗಿ हुड़गीन प्रीति अंतर्रे नम्लो सुना नम्तीना नो नेवर ಅವರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅವರನ್ನ ನಾನು ಸಂಪೂರ್ಣವಾಗಿ ನಂಬ್ತೀನಿ ಹಾಗೆ ಪಾಪ ಪಾರ್ವತಿ ಅವರನ್ನು ನಾನು ನಂಬ್ತೀನಿ ಯಾಕೆ ಅಂತ ಅಂದ್ರೆ ನನಗೆ ಇವತ್ತು ಇಲ್ಲಿಗೆ ಬರೋಕೆ ಹೇಳಿದ್ದೆ ಪಾರ್ವತಿ ಅವರು ಯಾಕೆ ಗೊತ್ತಾ ನನ್ನ ಅವರ ನಿಶ್ಚಿತಾರ್ಥಕ್ಕೆ ಶಾಪಿಂಗ್ ಹೋಗಕ್ಕೆ ಪಾರ್ವತಿ ಅವರು ಅವರನ್ನ ಪ್ರೀತಿಸಿದ್ರೆ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡೋಕೆ ಯಾಕೆ ಇಷ್ಟೊಂದು ಇಂಟರೆಸ್ಟ್ ತೋರಿಸ್ತಾ ಇದ್ರು ನಿಮ್ಮ ಮಾತಿಂದ ನನಗಂತೂ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ ಬಹುಶಃ ನನ್ನ ಮಾತಿಂದ ನಿಮ್ಮಿಬ್ಬರಿಗೂ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು ಅಲ್ವಾ ಬಟ್ ಐ ಆಮ್ ಸಾರಿ ಫಾರ್ ದಟ್ ನಿಮ್ಮಿಬ್ಬರತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆ ಎಲ್ಲರೂ ಪಾಪ ಆ ಪಾರ್ವತಿಯಿಂದ ಬಿದ್ದಿದ್ದೀರಾ ಅನಾವಶ್ಯಕವಾಗಿ ಪಾಪ ಪಾರ್ವತಿ ಅವರ ಹೆಸರು ಜೊತೆ ಅವರ ಹೆಸರನ್ನ ಯಾಕೆ ತಳ್ಳಕ ಹಾಕ್ತಿದೀರಾ ಇದರಿಂದ ಅವರ ಹೆಸರಿಗೂ ಕಳಂಕ ಅಲ್ವಾ ಅಲ್ಲ ಯೂತ್ ಬಿಸ್ನೆಸ್ ಐಕಾನ್ ಆದಿತ್ಯ ಅರಸನ ಕೋಟೆ ರೇಂಜ್ ಗೆ ಅಟ್ ಲೀಸ್ಟ್ ಯಾವತ್ತಾದ್ರು ಹೀರೋಯಿನ್ ಹೆಸರಾದ್ರೂ ಹೇಳಬಹುದಿತ್ತು ಅಲ್ವಾ ಅಯ್ಯೋ ಯಾಮಿನಿ ಹತ್ರ ಮಾತಾಡಿದ್ರೋ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ ಆದಿ ನೀನು ಇವತ್ತು ಆಫೀಸ್ ಗೆ ಹೋಗ್ತಾ ಇಲ್ಲ ಯಾಕಮ್ಮ ನೀನು ಯಾಮಿನಿ ಜೊತೆ ನಿಶ್ಚಿತಾರ್ಥಕ್ಕೋಸ್ಕರ ಶಾಪಿಂಗ್ ಗೆ ಹೋಗ್ತಾ ಇದ್ದೀಯಾ ಹೌದಾ ಅಕ್ಕ ಕಂಗ್ರಾಟ್ಸ್ ಇಬ್ಬರಿಗೂ ಅಕ್ಕ ನಾನು ಶಾಪಿಂಗ್ ಹೋಗಿ ತುಂಬಾ ದಿನ ಆಯ್ತು ಇವರಿಬ್ಬರ ಜೊತೆ ನಾನು ಹೋಗ ಬರಲ ಅಕ್ಕ ಲೇ ಶಿವ ಪೂಜಲ್ ಕರಡಿ ಬಿಟ್ಟ ನೀನಾ ಕೆವ ಜೊತೆ ಹೋಗಬೇಕು ಮದುವೆ ಆಗ್ತಿರೋ ಜೋಡಿಗಳು ಅವರಿಗೆ ಪ್ರೈವಸಿ ಅಂತ ಬೇಕಲ್ವಾ ಅಯ್ಯೋ ಹೌದಲ್ವಾ ನನ್ನ ಗಂಡ ಮೋಹನ್ ಮರ್ತೇ ಹೋಗ್ಬಿಟ್ಟಿತ್ತು ಮಂಕು ಮಂಕ್ ಪಡೆದುಬಿಟ್ಟಿದೆ ನೀ ಹೋಯ್ತಲ್ವಾ ಹಾ ಹೋಯ್ತು ಹೋಯ್ತು ಅಲ್ಲಮ್ಮ ಈ ಶಾಪಿಂಗ್ ಎಲ್ಲ ಯಾಕೆ ಡಿಸೈನರ್ ಹೇಳಿ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೆಲ್ಲ ಹೌದಪ್ಪ ಆದ್ರೆ ಮದುವೆ ಆಗೋ ಹೊಸ ಜೋಡಿಗಳು ಶಾಪಿಂಗ್ ನೆಪದಲ್ಲಿ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರಬೇಕು ಅನ್ನೋದು ನಮ್ಮ ಪಾರ್ವತಿ ಆಸೆ ಸಿಂಡ್ರೆಲಾ ಗಾರ್ಜಿಲಾ ಪಾರ್ವತಿ ನಿಜವಾಗ್ಲೂ ಬದಲಾಗಿದ್ದಾಳೆ
ಆದಿತ್ಯನ ಬಿಟ್ಕೊಡ್ತಾ ಇದ್ದಾಳೆ. ವಾರೆ ವಾ ಮೇರೆ ಪಾರು, ಸೂಪರ್ ನೀನು. ಈ ನೆಪದಲ್ಲಿ ನೀವಿಬ್ರು ಹೊರಗಡೆ ಹೋದ್ರೆ ನೀವು ಒಬ್ರನ್ನೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಪರಸ್ಪರರ ಅಭಿರುಚಿಗಳನ್ನ ಅರಿತುಕೋಬಹುದು. ಈ ಒಂದು ಭೇಟಿ ನಿಮ್ಮ ಮದುವೆಯ ಬಂಧಕ್ಕೆ ಕೊಂಡಿಯಾಗುತ್ತೆ. ಈ ವಿಷಯನ ಪಾರ್ವತಿ ನನ್ನ ಹತ್ರ ಹೇಳ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಯಾಮಿನಿಗೆ ನಿನ್ನೆನೆ ಫೋನ್ ಮಾಡಿ ಬೆಳಿಗ್ಗೆನೆ ಬೇಗ ಬರಕ್ ಹೇಳಿದಾಳೆ. ನಿನಗೂ ಹೇಳಿದಾಳೆ ಅನ್ಕೊಂಡಿದ್ದೆ. ಇತ್ತೀಚೆಗೆ ಯಾಕೋ ಅವಳಿಗೆ ಮರು ಜಾಸ್ತಿ ಆಗಿದೆ ಅಮ್ಮ. ಹೋಗ್ಲಿ ಬಿಡಪ್ಪ ಆದಿತ್ಯ, ಪಾಪದ ಹುಡುಗಿ ಅವಳು ಮನೆ ಕೆಲ್ಸನೆಲ್ಲ ತನ್ನ ಮೈ ಮೇಲೆ ಎಳ್ಕೊಂಡು ಮಾಡ್ತಾ ಇರ್ತಾಳೆ. ಆ ಬಿಸಿನಲ್ಲಿ ನಿನಗೊಂಚೂರು ಫೋನ್ ಮಾಡೋದ್ ಮರ್ತಿರ್ಬೇಕು. ಹೋಗ್ಲಿ ಬಿಡು. ಏನಿದಮ್ಮ ಇವತ್ತೇನಾದ್ರೂ ಸೂರ್ಯ ಪಶ್ಚಿಮ ಕೊಟ್ಬಿಟ್ನ ಈ ರೇಂಜ್ಗೆ ಪಾರ್ವತಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅಯ್ಯ ನಿಮ್ಮ ನೀವೊಬ್ರು ಕಣ್ರಿ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಗೊದ್ನಂತೆ. ಸುಮ್ ಕೂತ್ಕೊಳ್ಳಿ ಆದಿ. ಈಗ ನೀನ್ ಯಾಮಿನಿ ಜೊತೆ ಹೊರಗಡೆ ಹೋಗಿ ಬರ್ತೀಯಪ್ಪ. ಆಯ್ತಮ್ಮ. ಪಾರ್ವತಿಗೆ ನಿರಾಸೆ ಯಾಕೆ ಮಾಡೋದು? ನಾನು ಯಾಮಿನಿ ಜೊತೆ ಹೋಗಿ ಬರ್ತೀನಿ. ಸೂಪರ್. ಇದೇನ್ ಸಿನಿಮಾ ಥಿಯೇಟ್ರ ಚಪ್ಪಾಳೆ ಹೊಡೆಯಕ್ಕೆ? ಈ ಜೀವನನೇ ಒಂದು ಸಿನಿಮಾ ರಂಗ. ನಾವೆಲ್ಲ ಪಾತ್ರಧಾರಿಗಳು, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಪಾತ್ರನ ಅಭಿನಯಿಸ್ತೀವಿ. ಆದ್ರೆ ಆಕ್ಷನ್ ಕಟ್ ಹೇಳೋನ್ ಮಾತ್ರ ಆ ಭಗವಂತ, ಎಲ್ಲ ಅವನಿಚ್ಛೆ, ನಾವೇನಿದ್ರು ನೆಪ ಮಾತ್ರ ಅಷ್ಟೇ. ನಿಮ್ ಬಾಯಲ್ಲಿ ಇಂಥ ಒಳ್ಳೆ ಮಾತೇನೆ. ಹೂ ಕಣ್ರಿ, ಒಂದೊಂದ್ಸಲನಾದ್ರೂ ಒಳ್ಳೆಯವಳಾಗಿರೋಣ ಅಂತ ಅನ್ಕೊಂಡಿದ್ದೀನಿ. ಒಂದ್ ನಿಮಿಷ, ನಿಮ್ಮಿಬ್ರು ಮಧ್ಯೆ ನಡೀತಾ ಇರೋ ಅನಗತ್ಯ ಸಂಭಾಷಣೆನ ಸ್ವಲ್ಪ ನಿಲ್ಲಿಸ್ತೀರಾ? ಅಯ್ಯೋ ಆಗೋಯ್ತಕ್ಕ, ನಂದೆಲ್ಲ ಮುಗ್ದೋಯ್ತು. ಆದಿ, ಪಾಪ ಯಾಮಿನಿ ಕಾಯ್ತಾ ಇದ್ದಾಳೆ, ಕರ್ಕೊಂಡು ಹೊರಡಪ್ಪ. ಆದ್ರೆ ಒಂದ್ ಕಂಡೀಷನ್. ಏನು? ನನ್ ಜೊತೆ ಪಾರ್ವತಿನೂ ಬರ್ಬೇಕು. ನೀನು ಒಳ್ಳೆ ಹೆಂಡತಿನ ಜೊತೆಲಿ ಬಾ ಅಂತ ಅಧಿಕಾರದಲ್ಲಿ ಕರೀತಾರಲ್ಲ, ಹಂಗ್ ಕರಿತಾ ಇದೆಯಲ್ಲ. ನನ್ ಜೊತೆ ಅಂದ್ರೆ ನಮ್ ಜೊತೆ ಅಲ್ಲ, ನಿಮ್ಮಿಬ್ರ ಮಧ್ಯದಲ್ಲಿ ನಾನ್ ಯಾಕೆ ಯಜಮಾನ್ರೆ? ಪಾರ್ವತಿ, ನಿನ್ಗೆ ನನ್ನ ಯಾಮಿನಿ ಬಗ್ಗೆ ತುಂಬಾ ಕಾಳಜಿ ಇದೆ. ನಾನು ಯಾಮಿನಿ ಮದ್ವೆ ಆದ್ಮೇಲೆ ನಾವಿಬ್ರು ಸುತ್ತಾಡೋದ್ ಇದ್ದಿದ್ದೆ. ನೀನ್ ನಮ್ ಜೊತೆ ಬಂದ್ರೆ ನಮ್ಮಿಬ್ರಿಗೆ ತುಂಬಾ ಖುಷಿ ಆಗುತ್ತೆ. ನಿನ್ ಪ್ಲಾನ್ ಎಷ್ಟು ಸಕ್ಸಸ್ ಆಯ್ತು ಅಂತ ಅಮ್ಮಂಗ್ ವರದಿ ಒಪ್ಸ್ಬೋದಲ್ವಾ? ಹೌದೌದು, ಆದಿತ್ಯ ಹೇಳ್ತಿರೋ ಸರಿಯಾಗೇ ಇದೆ. ನೀನು ಹೋಗ್ಬಾಮ. ನನ್ಗ್ಯಾಕೋ ನವ ಜೋಡಿಗಳ ಜೊತೆ ಪಾರ್ವತಿ ಹೋಗೋದು ಸರಿ ಅನ್ನಿಸ್ತಿಲ್ಲ ಅಕ್ಕ. ಯಾಮಿನಿ, ಮತ್ತೆ ಪಾರ್ವತಿ ನಿಮ್ ಜೊತೆ ಬರೋದ್ರಲ್ಲಿ ನಿನಗೇನು ಅಭ್ಯಂತರ ಇಲ್ಲ ತಾನೆ? ಖಂಡಿತ ಇಲ್ಲ ಅತ್ತೆ, ಬರ್ಲಿ. ಸರಿ ಪಾರ್ವತಿ, ಇವ್ರ ಜೊತೆ ಹೋಗ್ಬಮ್ಮ. ಸರಿ ಅಮ್ಮ. ಅರೆ ಅವಳೇ ಹೊರಟಾಯ್ತಲ್ಲ, ನೀವಿಬ್ರು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಹೊರಡಿ ಹೊರಡಿ ಹೊರಡಿ, ಹೋಗ್ ಬನ್ನಿ. ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಅಮ್ಮವ್ರು ಫೋನ್ ಮಾಡಿ ಹೇಳಿದ್ರು, ರೆಡಿ ಇದೆ, ಬನ್ನಿ ಹೋಗೋಣ. ಯಾಕೆ ಯಜಮಾನ್ರೆ ನಿಂತ್ಬಿಟ್ರಿ, ಬನ್ನಿ. ನನ್ನ ಹೆಂಡತಿ ಆಗೋಳ ಜೊತೆ ನಾನು ಮುಂದೆ ಕುಟ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಮಿಕ್ದವರೆಲ್ಲ ಹಿಂದೆ ಕುತ್ಕೊಬಹುದು. ಹನುಮಂತ ಅವರೇ, ಸಾರ್ಥಿ ಸಾರ್ಥಿ
ನಾನಿದ್ದೀನಲ್ಲ ಡ್ರೈವ್ ಮಾಡೋಕ್ಕೆ. ನೀವು ಹೇಳಿದ್ನಲ್ಲ ಹನುಮಂತ್ ಅವರೆ, ನನ್ನ ಹೆಂಡತಿಯಾಗೋಳ ಜೊತೆ ಮುಂದೆ ಕೂತ್ಕೊಳ್ತೀನಿ ಅಂತ. ದೊಡ್ಡ ಯಜಮಾನರು ಅವ್ರ ಹೆಂಡತಿಯಾಗ ಅವ್ರ ಜೊತೆ ಮುಂದೆ ಕೂತ್ಕೋತಾರಂತೆ, ನಾವು ಹಿಂದೆ ಕೂತ್ಕೊಳ್ಳೋಣ. ಆದಿತ್ಯ ಪಾರ್ವತಿನ ಪ್ರೀತಿ ಮಾಡ್ತಿದ್ದಾನೆ ಅಂತ ಒತ್ತಿ ಒತ್ತಿ ಹೇಳಿದ್ರು ನಂಬ್ತಿಲ್ವಲ್ಲ. ಅಲ್ಲ, ಇವಳೇನಾದ್ರೂ ಅರಸನ್ಕೋಟೆ ಆಸ್ತಿ ಮೇಲ್ಕೊಂಡಿಟ್ಟು ಆದಿತ್ಯನ ಮದುವೆಗೆ ಕುತ್ಕೊಂಡ್ಲ? ಅದಕ್ಕೆ ನಾವೆಲ್ಲ ಏನೇ ಹೇಳಿದ್ರು, ನಾವಲ್ಲ ಆದಿತ್ಯನೇ ತನ್ನ ಪ್ರೀತಿ ಬಗ್ಗೆ ಹೇಳಿದ್ರು, ನಂಬ್ತಿಲ್ವಾ? ಹಾಗಾದ್ರೆ ಅವಳು ನನ್ನ ಕ್ಯಾಟಗರಿಗೆ ಸೇರಿದವಳ. ಯಾಕೆಲ್ಲರೂ ಸೈಲೆಂಟ್ ಆಗಿದ್ದೀರಾ? ಯಾವುದಾದ್ರೂ ಸಾಂಗ್ ಪ್ಲೇ ಮಾಡಿ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಲಿವ ಗುಲಾಬಿ ಹೂವು. ಹೌದು, ನೀವಿಬ್ರು ಯಾವತ್ತಾದ್ರೂ ರಿಜಿಸ್ಟರ್ ಆಫೀಸ್ ಹೋಗಿದ್ರೆ? ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರಾ ಇಲ್ವಾ? ನೀವು ಹೋಗಿದ್ರ ಪಾರ್ವತಿ ಅವರೇ? ನಾನಾ? ಇಲ್ಲಪ್ಪ, ನಾನ್ ಯಾಕೆ ಹೋಗ್ಲಿ ಅಲ್ಲಿಗೆ? ಮತ್ತೆ ಕಳೆದ ತಿಂಗಳು ನೀವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದು ಎಲ್ಲಿ? ಅಲ್ಲ, ಈ ಯಾಮಿನಿ ನಡ್ಕೊಂಡಿರೋ ರೀತಿ ನೋಡಿದ್ರೆ ಅವಳ ಮನಸ್ಸಲ್ಲಿ ಬೇರೆ ಏನಾದರೂ ಓಡ್ತಿರ್ಬೋದಾ? ಇಲ್ಲ, ಅವಳು ಅರಸನ್ಕೋಟೆಗೆ ಸೊಸೆಯಾಗಿ ಬರಬೇಕು ಅಂದ್ಕೊಂಡಿರೋದು ಬೇರೆ ಯಾವುದಾದ್ರು ಕಾರಣಕ್ಕ? ಆಗ್ತಿಲ್ವಲ್ಲ, ಅವಳ ಉದ್ದೇಶ ಏನೇ ಆಗಿದ್ರು ನಾವ್ ಅನ್ಕೊಂಡಿರೋ ಉದ್ದೇಶ ಈಡೇರೋ ತರ ನೋಡ್ಕೋಬೇಕು. ನಮ್ಮ ಯೋಜನೆ ಅಂತೆ ಪಾರ್ವತಿನೇ ಅರಸನ್ಕೋಟೆ ಸೊಸೆ ಆಗ್ಬೇಕು. ಅಲ್ಲಿವರೆಗೂ
ನನಗಾಗ್ಲಿ ಮಾಮ್ಗಾಗ್ಲಿ ನೆಮ್ಮದಿಯ ನಿದ್ದೆನೇ ಇಲ್ಲ. ಅದೇ ನಮ್ಮ ಕನಸು, ಅದೇ ನಮ್ಮ ಗುರಿ. ಆ ಉದ್ದೇಶಕ್ಕೇನೆ ಇವರಿಬ್ಬರನ್ನ ರಿಜಿಸ್ಟರ್ ಮ್ಯಾರೇಜನ್ನು ಕೊಂಡಿಲಿ ಬೀಳಿಸಿದ್ದು. ಅದ್ರಲ್ಲಿ ಬಿದ್ದು ಒದ್ದಾಡಲಿ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆದರೆ ಮೈ ಕೊಡ್ವಿ ಮೇಲೆದಿದ್ದಾಳೆ ಆ ಪಾರ್ವತಿ. ಅವಳಿಗೆ ಈ ಜ್ಞಾನೋದಯ ಆಗಿದೆ, ನಾನು ಅರಸನಕೋಟೆಗೆ ಸೊಸೆ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ. ಲೆದ್ದಡ್ಡಿ, ನೀನು ಅಲ್ಲಿಗೆ ಮುಸ್ರೆ ತಿಕ್ಕೋದಕ್ಕೂ ಲಾಯಕ್ಕಿಲ್ಲ. ಅಂಥದ್ರಲ್ಲಿ ನಿನ್ನ ಸಿಂಹಾಸನದ ಮೇಲೆ ಕೂರಿಸೋ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ನೀನು ನರಿ ಬುದ್ಧಿ ತೋರಿಸ್ತಿ ಅಂದ್ಕೊಂಡ್ರೆ ನಾಯಿ ಬುದ್ಧಿ ತೋರಿಸಿ ನಿಯತ್ತಿಗೆ ಇನ್ನೊಂದು ಹೆಸರು ಪಾರ್ವತಿ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ? ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಕಣೆ. ಆದರೆ ಇನ್ನೇನು ಎಂಗೇಜ್ಮೆಂಟ್ ಡೇಟ್ ಹತ್ತಿರ ಬರ್ತಿದೆ, ಅವರಿಬ್ಬರು ಪ್ರೀತಿಗೆ ಈ ಯಾಮಿನಿನ ಸೇತುವೆ ಥರ ಅಡ್ಡ ಆಗ್ತಿದ್ದಾಳಲ್ಲ. ಅಲ್ಲ, ಒಂದು ವೇಳೆ ಈ ಯಾಮಿನಿನೇ ಆದಿತ್ಯನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋಬಿಟ್ರೆ ಆಗ ನಾನು ಬದುಕಿದ್ದು ಸತ್ತಾಗೆ. ನೋ 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 ನೋ, ಆಗ ಮಾತ್ರ ಆಗಬಾರ್ದು. ಏನು ಮಾಡಲಿ? ಮಾಮ್ಗೊಂದು ಫೋನ್ ಮಾಡ್ತೀನಿ. ಯಾರು ನಿಮ್ಗೆ ಈ ರೀತಿ ಎಲ್ಲ ಹೇಳಿದ್ದು? ಅಂದ್ರೆ ನೀವು ಹೋಗಿದ್ ನಿಜಾನ? ಇಲ್ಲ, ನಾವ್ ಹೋಗಿಲ್ಲ. ಮತ್ತೆ ಪ್ರೀತು, ಅನನ್ಯ ಅವರು ಯಾಕೆ ಆ ರೀತಿ ಹೇಳಿದ್ರು? ಅವರಿಬ್ರು ಮಾತ್ರ ಅಲ್ಲ, ಚಿಕ್ಕತ್ತೇನು ಸಹ ನೀವು ಇವರನ್ನ ಮದುವೆ ಆಗಿ ಅರಸನಕೋಟೆ ಸೊಸೆ ಆಗಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಅದು ಅಲ್ಲದೆ ನಿಮ್ಮ ತಮ್ಮನೇ ನಿಮ್ಮ ಹಾಗೂ ಪಾರ್ವತಿಯವರ ಸ್ನೇಹದ ಬಗ್ಗೆ ಅನುಮಾನದಿಂದ ಮಾತಾಡಿದ್ರೆ ನನಗೆ ಹೇಗೆ ಆಗ್ಬೇಡ ಹೇಳಿ. ಬಟ್ ನಿಮ್ಮಿಬ್ಬರ ಮಧ್ಯ ಕೇವಲ ಫ್ರೆಂಡ್ಶಿಪ್ ಇರೋದು ಅಂತ ನನಗೆ ನಂಬಿಕೆ ಇದೆ. ನೀವು ಇವರನ್ನ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ರೆ ಇಷ್ಟು ಒಳ್ಳೆಯವ್ರನ್ನ ನನಗೆ ಹೇಗೆ ಬಿಟ್ಕೊಡ್ತಿದ್ರಿ ಅಲ್ವಾ? ಇವರನ್ನ ನೋಡಿದ್ರೆ ಎಂಥವರೇ ಆಗಲಿ ಇಷ್ಟಪಟ್ಟೆ ಪಡ್ತಾರೆ, ಇವರನ್ನ ಪ್ರೀತಿ ಮಾಡಿದ್ರೆ ಬಿಟ್ಕೊಡೋ ಮನಸ್ಸೇ ಬರಲ್ಲ. ಇಂಥ ಹುಡುಗನ ಹೆಂಡತಿಯಾಗಿ ನೀವು ಹೇಗೆ ಬಿಟ್ಕೊಡೋಕೆ ಸಾಧ್ಯ? ಅವ್ರು ಎಷ್ಟೇ ಹೇಳಿದ್ರು ನಿಮ್ಮಿಬ್ಬರ ಸ್ನೇಹದ ಮೇಲೆ ನನಗೆ ನಂಬಿಕೆ ಇದೆ. ಹಾಗೆ ನಿಮ್ಮ ಅಣ್ಣನ ನಾನು ಎಷ್ಟು ನಂಬ್ತೀನಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಪಾರ್ವತಿಯವ್ರ ಹೆಸರನ್ನ ತಗೋಬೇಡಿ ಅಂತನೂ ಅವ್ರಿಗೆ ಬುದ್ಧಿವಾದ ಹೇಳಿದ್ದೀನಿ. ಇವತ್ತಿಲ್ಲ ನಾಳೆ ಪಾರ್ವತಿಯವರು ಬೇರೆಯವ್ರ ಮನೆಗೆ ಸೊಸೆ ಆಗಿ ಹೋಗೋರು. ಸೊ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ಸರಿ ಇಲ್ಲ ಅಲ್ವಾ? ಆದರೆ ನನಗೀಗ ಬೇರೆನೇ ಡೌಟ್ ಶುರು ಆಗಿದೆ. ಏನು? ನಾನು ಇವರನ್ನ ಮದುವೆ ಆಗೋದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ವೇನೋ, ಅದಕ್ಕೆ ವಿನಾಕಾರಣ ಸುಳ್ಳು ಹೇಳಿ ನನ್ನನ್ನು ಇವರಿಂದ ದೂರ ಮಾಡಕ್ಕೆ ನೋಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ ಯಾಮಿನಿ ಅವರೇ. ಚಿಕ್ಕ ಯಜಮಾನ್ರದ್ದು ಸ್ವಲ್ಪ ಹುಡುಗಾಟದ ಸ್ವಭಾವ, ಅದಕ್ಕೆ ನಿಮ್ಮ ಹತ್ರ ಹಾಗೆ ಮಾತಾಡಿದಾರಷ್ಟೇ. ಹಾಗಿದ್ರೆ ನಿಮ್ಮಿಬ್ರು ಮಧ್ಯೆ ಇರೋದು ಸ್ನೇಹ ಮಾತ್ರ ಅಲ್ವಾ? ಹ್ಞೂ ಅಂತ ನಿಜ ಹೇಳಿ, ಇಲ್ದಿದ್ರೆ ಯಾಮಿನಿ ಅಮ್ಮವ್ರಿಗೆ ಮತ್ತೆ ಡೌಟ್ ಶುರು ಆಗ್ಬಿಡುತ್ತೆ. ಕರೆಕ್ಟ್. ಹೌದು, ನಮ್ಮಿಬ್ಬರ ಮಧ್ಯ ಇರೋದು ಕೇವಲ ಸ್ನೇಹ ಮಾತ್ರ.
ಏನು ಇಲ್ಲ. ನನಗೆ ಈಗ ಸಮಾಧಾನ ಆಯ್ತು. ಹೊರಡೋಣ.